ಎಲ್ಲ ಆದೇಶಗಳನ್ನು ಕೂಡ ಹೊರಡಿಸಿದ್ದಾರೆ. ಸೊ ಈ ವರ್ಷ ವಿಶೇಷವಾಗಿ 10% ಗ್ರೇಸ್ ಮಾರ್ಕ್ಸನ್ನು 3 ಸಬ್ಜೆಕ್ಟ್ಗಳಲ್ಲಿ ಕೋವಿಡ್ ವರ್ಷದಲ್ಲಿ ಇದ್ದ ಹಾಗೆ ಈ ವರ್ಷನೂ ಮುಂದುವರಿಸಿದ್ದೀವಿ. ಸೊ ಈ ಮಕ್ಕಳೆಲ್ಲ ಕೋವಿಡ್ನಿಂದ ಬಾಧಿತ ಆಗಿರ್ತಕ್ಕಂಥ ವರ್ಷದಲ್ಲಿ ನೀವೆಲ್ಲ ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಕೇಳಿಸ್ಕೊಂಡಿದ್ದೀರಾ. ಇವರು ನಿಮ್ಮ ಬೋರ್ಡ್ನ ಡೈರೆಕ್ಟರ್ ಆಗಿರ್ತಾರೆ. SSLC ಅದರ್ತಿ PUC ಬೋರ್ಡ್ ಕೂಡ ಪರಿಚಯ ಆಗಿರೋದ ಕಾರಣ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ನ ನಿರ್ದೇಶಕರಾಗಿರ್ತಾರೆ. ಇವರು ಅಧಿಕೃತವಾಗಿ ಏನು ಹೇಳಿದ್ರು ಅಂತ ನಿಮಗೆಲ್ಲ ಗೊತ್ತು. ಎಲ್ಲ SSLC ವಿದ್ಯಾರ್ಥಿಗಳಿಗೆ ಶೇಕಡ 10% ಗ್ರೇಸ್ ಅಂಕ ಕೊಡ್ತೀವಿ ಅಂತ ಹೇಳಿದರು. ಇದು ಅಧಿಕೃತವಾಗಿ ಇವರು ಹೇಳಿದ ಕಾರಣ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಕನ್ಫರ್ಮೇಷನ್ ಆಗಿದೆ. ನಂತರ ಇದು ವಿದ್ಯಾರ್ಥಿಗಳು ಕನಿಷ್ಠ 3 ವಿಷಯದಲ್ಲಿ ಉತ್ತೀರ್ಣರಾಗಬೇಕಾಗುತ್ತೆ. ಇನ್ನು ವಿಷಯಗಳಲ್ಲಿ ಯಾವ ವಿದ್ಯಾರ್ಥಿಗಳು ಇನ್ನು ಕೆಲವೇ ಅಂಕಗಳು ಬೇಕು ಉತ್ತೀರ್ಣರಾಗೋಕ್ಕೆ, ಅಥವಾ ಯಾವ ವಿದ್ಯಾರ್ಥಿಗಳು ಜಸ್ಟ್ ಪಾಸ್ ಆಗ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗ್ರೇಸ್ ಅಂಕ ಕೂಡ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಗುಡ್ ನ್ಯೂಸನ್ನು ಕೂಡ ಬೋರ್ಡ್ ಡೈರೆಕ್ಟರ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ.